ಹಲೋ ವೀಕ್ಷಕರಿಗೆ ನಮಸ್ಕಾರ. ಲತಾ ಚಿಪ್ಪಳುಣ್ಕರ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸ್ಟೀಮ್ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಹಿಟ್ಟು, ದೋಸೆ ಹಿಟ್ಟಿಗೆ 1 ಕಪ್ಪು ಅಕ್ಕಿ ತಗೊಂಡಿದ್ದೀನಿ, 1/2 ಕಪ್ಪು ಉದ್ದಿನ ಬೇಳೆ, 1 ಟೇಬಲ್ ಚಮಚ ದಪ್ಪ ಅವಲಕ್ಕಿ, ಆಮೇಲೆ 1 ಟೀಸ್ಪೂನ್ ಮೆಂತ್ಯ, ಮತ್ತು ಉಪ್ಪು ಬೇಕೇ ಬೇಕು. ಇದೆಲ್ಲ ರಾತ್ರಿ ನೆನೆಸಿ ಬೆಳಗ್ಗೆ ರುಬ್ಬಿ ಸಂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಕು ಅಂದರೆ ಇವತ್ತು ಬೆಳಗ್ಗೆ ನೆನೆಸಿ ಎಲ್ಲ ಚೆನ್ನಾಗಿ ತೊಳೆದು, ಅಕ್ಕಿ ಎಲ್ಲ ತೊಳೆದು ಎಲ್ಲ ಮಿಕ್ಸ್ ಮಾಡಿ ತೊಳೆದ್ಬಿಟ್ಟು ನೆನೆಸ್ಬಿಟ್ಟು ಸಂಜೆ ರುಬ್ಬಬೇಕು. ಬೆಳಗ್ಗೆ ಮಾಡ್ಬೋದು. ಆಮೇಲೆ ಉಪ್ಪು ನೆಕ್ಸ್ಟ್ ಡೇ ಹಾಕ್ತೀನಿ. ಒಂದೊಂದು ಸಲ ನಾನು ಸಂಜೆನೇ ಉಪ್ಪು ಹಾಕ್ಬಿಡ್ತೀನಿ. ಈಗ ಇದು ನೀರು ಕುದಿಯೋಕ್ಕಿಟ್ಟಿದ್ದೀನಿ. ಕುದಿತಾ ಇದೆ. ಈ ಥರ ಒಂದು ವಂದ್ರಿ ಬೇಕು, ಹೋಲ್ ಹೋಲ್ ಇರೋದು. ಇದರಲ್ಲಿ ಒಂದು ಬಾಳೆ ಎಲೆ, ಸ್ವಲ್ಪ ಬಾಡಿಸ್ಬೇಕು. ಸಾಕು. ಇವಂದ್ರೆ ನೀರು ಮೇಲೆ ಇಡ್ತೀನಿ. ನೀರಿಟ್ಟಿದ್ದೇನೆ. ಒಂದು ಡ್ರಾಪ್ ಎಣ್ಣೆ ಹಚ್ಚಿದ್ದೀನಿ. ಇದು ದೋಸೆ ಹಿಟ್ಟು. ಇದೊಂದು ಸ್ವಲ್ಪ Thank you.
ಇದು ಮುಚ್ಚಿಡಬೇಕು. ಬಾಳೆ ಎಲೆ ಇಲ್ಲ ಅಂದರೆ ಈ ಥರ ಬಟರ್ ಪೇಪರ್ ಸಿಗುತ್ತೆ, ಬಟರ್ ಪೇಪರಲ್ಲಿ ಮಾಡ್ಬೋದು. ಈಗ ಅಪಾರ್ಟ್ಮೆಂಟಲ್ಲಿ ಎಲ್ಲ ಇದ್ದವರಿಗೆ ಬಾಳೆ ಎಲೆ ಸಿಗಲ್ಲ, ಆವಾಗ ಈ ಬಟರ್ ಪೇಪರ್ ತಗೊಂಡು ಮಾಡ್ಬೋದು. ಮೇಲೆ ಹಿಟ್ಟೆಲ್ಲ ಒಣಗಬೇಕು, ಒಂಚೂರು ಇದೆ ಒಂದು ಡ್ರಾಪ್ ಎಣ್ಣೆ ಹಚ್ಚಬೇಕು. ರಘುಪತಿ ರಾಘವ ಗಜರಿ ಗಜರಿ ತಾಡಿತ ಬೋರೆ ಶಬರಿ ಶಬರಿ ತಾಡಿತ ಬೋರೆ ಶಬರಿ ಧ್ಯಾನಿ ಜಪಿಲಿ ಮನಿ ಪೂಜಿಲಿ ರಘುನಾಥಾಚಿ ಮೂರ್ತ ಸಾವಳಿ ಬಗಾವಯಾಲಾ ಯಾಚಡೋಳಿ ಆತುರಲೇಮಿ ಕಿತಿ ಅಂತರಿ ರಘುಪತಿ ರಾಘವ ಗಜರಿ ಗಜರಿ ತೋಡಿತ ಬೋರೆ ಶಬರಿ ಶಬರಿ ತೋಡಿತ ಬೋರೆ ಶಬರಿ ಭಜನೆ ರಮುನಿ ಬಿಲ್ಲಿನ ಶಾಮ ಮಣತೆಲವಕರ ಏರೇ ರಾಮ ಆಲಿಂಗುನೆಯ ಭಕ್ತಿ ಪ್ರೇಮ ಸ್ವರ್ಗ ಬಗುದೆ ತಯಾಭುವ ರಘುಪತಿ ರಾಘ ಗಜರಿ ಗಜರಿ ತೋಡಿತ ಬೋರೆ ಶಬರಿ ಶಬರಿ ತೋಡಿತ ಬೋರೆ ಶಬರಿ ಶಬರಿ ತೋಡಿತ ಬೋರೆ ಶಬರಿ. ಈಗ ಸ್ಟೀಮ್ ದೋಸೆ ರೆಡಿಯಾಗಿದೆ. ಈ ಥರ ನೀಟಾಗಿ ತೆಗಿಬಹುದು, ಮತ್ತೆ ಇದರಲ್ಲಿ ಮಾಡಬಹುದು. ಈಗ ಸ್ಟೀಮ್ ದೋಸೆ ರೆಡಿ ಆಯಿತು. ಇದು ಬಟರ್ ಪೇಪರಲ್ಲಿ ಮಾಡಿದ್ದೀನಿ.
ಇದು ಚೆನ್ನಾಗಿ ಬರುತ್ತೆ. ಹೀಗೆ ಚಟ್ನಿ ಪುಡಿ, ಚಟ್ನಿ, ಇದರಲ್ಲಿ ಆಲೂಗಡ್ಡೆ ಪಲ್ಯದಲ್ಲೂ ತಿನ್ಬೌದು, ಆಲೂಗಡ್ಡೆ ಪಲ್ಯ ಜೊತೆಯಲ್ಲೂ ತಿನ್ಬೌದು. ವೀಕ್ಷಕರೇ ನೀವು ಮಾಡಿ ನೋಡಿ ಈ ಥರ. ಹಲೋ ವೀಕ್ಷಕರೇ, ದೋಸೆ ಹಿಟ್ಟಲ್ಲಿ ಸ್ಟೀಮ್ ದೋಸೆ ಮಾಡಿದ್ದೀನಿ, ನೀವು ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸಂಜೆ ತನಕ ಮೆತ್ತಗಿರುತ್ತೆ, ಟಿಫಿನ್ಗೂ ಚೆನ್ನಾಗಿರುತ್ತೆ, ಗಟ್ಟಿಯಾಗಲ್ಲ, ಮತ್ತು ಏಜಾದವರಿಗೂ ಚೆನ್ನಾಗಿದೆ, ಏಜಾದವರಿಗೂ ತಿನ್ನಲಿಕ್ಕೆ ಚೆನ್ನಾಗಿದೆ, ಮೆತ್ತಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.